ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ನಾನು ನಿಮಗೆ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ತುಂಬ ಜನಕ್ಕಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಷಲಿ ಆಯಿಲ್ ಸ್ಕಿನ್ ಅವ್ರಿಗೆ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಮೂಗ್ ಮೇಲ್ಗಡೆ, ಹಾಗೆಯೇ ಕೆಳಗಡೆ ತುಟಿಯ ಕೆಳಭಾಗದಲ್ಲಿ ಕೂಡ ತುಂಬ ಜಾಸ್ತಿ ಇರುತ್ತೆ. ನಾವು ಏನೇ ಡ್ರೆಸ್ ಮಾಡಿಕೊಂಡ್ರು ಕೂಡ ಈ ಬ್ಲ್ಯಾಕ್ ಹೆಡ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರತಿ ಟೈಮಲ್ಲೂ ನಾವು ಪಾರ್ಲರಿಗೆ ಹೋಗಿ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದರಿಂದ ಪೇಯ್ನ್ ಆಗುತ್ತೆ, ಹಾಗೆಯೇ ಸ್ಕಿನ್ ಅಲರ್ಜಿ ಕೂಡ ಕೆಲವೊಬ್ಬರಿಗೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ಯಾವ ರೀತಿ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ಈಸಿಯಾಗಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವೇನಾದರೂ ಮೊದಲನೇ ಸರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ, ದಯವಿಟ್ಟು ಸ್ನೇಹಿತರೆ ನೀವೆಲ್ಲರೂ ಕೂಡ ಹೋಗಿ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೇನೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ತಪ್ಪದೆ ನೀವೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡುವ ಈ ಹೋಮ್ ರೆಮಿಡಿ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ವೀಕ್ಲಿ ಒನ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ 15 ಡೇಸ್ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು, 5 ಮಿನಿಟ್ಸ್ ಅಲ್ಲಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಮಾಡುವಂತಹ ಸ್ಟೆಪ್ ಇದು. ಇದನ್ನ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು, ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು, ಎಲ್ಲಾ ಏಜಿನವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ನಾವು ತುಂಬಾ ಮೇಕಪ್ ಮಾಡ್ಕೊಂಡಾಗ ಎದ್ದೆದ್ ಕಾಣ್ತಾ ಇರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ, ಹಾಗೆಯೇ ವೈಟ್ ಹೆಡ್ಸ್ ಇದ್ರೆ ತುಂಬಾ ವೈಟ್ ವೈಟ್ ಹಾಗೆನೇ ಕಾಣ್ತಾ ಇರುತ್ತೆ. ತುಂಬಾ ಜನಕ್ಕೆ ಇದೊಂದು ಹಿಂಸೆ ಕೂಡ ಆಗುತ್ತೆ ಅಂತಲೇ ಹೇಳೋದು. ಕೆಲವರಿಗೆ ಪಾರ್ಲರಿಗೆ ಹೋಗೋಕೆ ಇಷ್ಟ ಆಗುವುದೇ ಇರುವಂತದ್ದು. ಹಾಗೆಯೇ ಮನೆಯಲ್ಲಿ ಯಾವುದೇ ರೀತಿ ಹೋಮ್ ರೆಮಿಡಿನ ಮಾಡಿದ್ರೆ ತುಂಬಾನೇ ಕಡಿಮೆನೆ ಆಗೋದಿಲ್ಲ. ಇಲ್ಲಾಂದ್ರೆ ನಾವು ಸ್ಟಿಕ್ ತಗೊಂಡು ಜಸ್ಟ್ ಈ ತರ ಕೀಳೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗ್ಬೋದು, ಅಥವಾ ಸ್ಕಿನ್ ಅಲ್ಲಿ ಅಲರ್ಜಿ ಕೂಡ ಆಗ್ತಾ ಹೋಗುತ್ತೆ. ನಾನು ಇವತ್ತು ತಿಳಿಸ್ಕೊಡುವ ರೆಮಿಡಿಯಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ, ತುಂಬಾ ಈಸಿಯಾಗಿ ಮಾಡುವಂತದ್ದು. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಇದಾಗಿ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ನೀರು ಕೂಡ ಇರಬಾರ್ದು. ಸೊ ಈ ರೆಮಿಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಯಾವುದು ಕೂಡ ಇರೋದಿಲ್ಲ. ನಾನು ಇಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಸಕ್ಕರೆಯನ್ನು ಚೆನ್ನಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂತರ 1 ಟೇಬಲ್ಸ್ಪೂನ್ ಅಷ್ಟು ಕಾಫಿ ಪೌಡರ್. ಸೊ ನೀವು ಬ್ರೂ ಪ್ಯಾಕ್ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ಯೂಸ್ ಮಾಡಿ. ನಂತರ ನಾನು ಇಲ್ಲಿ 1/4 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೀನಿ. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು, ನೀವು ಕೈಯು ಕಾಲು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ನಂತರ ಇಲ್ಲಿ ನಾನು 1/2 ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಲೆಮನ್ನ ಹಾಕಿದಾಗ, ಈ ಸೋಡಾವನ್ನು ಮಿಕ್ಸ್ ಮಾಡಿದಾಗ ಪೂರ್ತಿಯಾಗಿ ನೋಡಿ ಈ ರೀತಿ ನೊರೆ ರೀತಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಹಾಗೆಯೇ ತುಂಬಾ ಬ್ರೈಟ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ, ಮಿಕ್ಸ್ ರೆಡಿ ಆಗಿದೆ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಈಸಿಯಾಗಿರುವಂತಹ ರೆಮಿಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನೀವು ಬ್ರಷಿಂದ ಕೂಡ ಅಪ್ಲೈ ಮಾಡ್ಬೋದು, ಕೈಯಿಂದ ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಇಲ್ಲಿ ಕೈಯಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ. ಸೊ ನಿಮಗೆ ಎಲ್ಲಿ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇದೆ ಆ ಜಾಗದಲ್ಲಿ ನೀವು ಹಚ್ಕೋಬೇಕಾಗತ್ತೆ. ತುಂಬ ಜನಕ್ಕೆ ಇರುವಂತಹ ಒಂದು ಜಾಗ ಅಂದರೆ ಅದು ಮೂಗ್ ಮೇಲ್ಗಡೆನೆ ಜಾಸ್ತಿ ಇರುವಂಥದ್ದು. ಸೊ ಕ್ಲೀನಾಗಿ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಾವು ಇದಕ್ಕೆ ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ನೀವು ಇದನ್ನು ಪೂರ್ತಿ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನೋಡಿ ಈ ಥರ ಸ್ವಲ್ಪ ದಪ್ಪನೆಯದಾಗಿ ಅಪ್ಲೈ ಮಾಡಿ. ಮತ್ತೆ ಈ ಜಾಗದಲ್ಲಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಆಯಿಲ್ ಸ್ಕಿನ್ ಅವರಿಗೆ. ನೋಡಿ ಹೀಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ಮೇಲೆ ನಾವು ಏನೀಗ 1/2 ಲೆಮನ್ನ ಹಾಕಿರ್ತೀವಲ್ಲ, 1 ಟೇಬಲ್ಸ್ಪೂನು. ಸೊ ಆ ಲೆಮನ್ ಇದರಿಂದ ನೀವು ಜಸ್ಟ್ ಈ ರೀತಿ ಸ್ಕ್ರಬ್ ಮಾಡಬೇಕಾಗತ್ತೆ.
ನಿಮ್ಗೆ ಲೆಮನ್ ಹಾಕೋದ್ರಿಂದ ಸ್ಕಿನ್ ಯಾವುದೇ ರೀತಿ ಉರಿ ಆಗುವಂತದ್ದು ಯಾವುದೇ ರೀತಿ ಆಗೋದಿಲ್ಲ. ಸೊ ನಾವು ಸೋಡಾವನ್ನು ಹಾಕಿರೋದ್ರಿಂದ ನಿಮಗೆ ನೊರೆ ನೊರೆ ಬಂದಿರೋ ರೀತಿ ಆಗ್ತಾ ಇರುತ್ತೆ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಜಸ್ಟ್ ಈ ರೀತಿ ಆದಷ್ಟು ಇದನ್ನು ಬಾತ್ರೂಮಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೈ ಮೇಲೆಲ್ಲ ಬೀಳುತ್ತೆ. ಸೊ ಒಂದು 5 ಮಿನಿಟ್ಸ್ ನೀವು ಈ ಥರ ಸ್ಕ್ರಬ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಕಂಪ್ಲೀಟ್ ಆಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಸೈಡಲ್ಲಿ ಏನು ನಮಗೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಪೂರ್ತಿಯಾಗಿ ಹೋಗುತ್ತೆ, ಯಾವುದೇ ರೀತಿ ಇಲ್ಲ ಈಗ ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ಹೋಗಿದೆ ಈಗ ನೋಡ್ಬೋದು ಒಂದೇ ವಾಶಲ್ಲಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ನೀವು ಈ ರೀತಿ 15 ಡೇಸ್ಗೆ ಒಂದು ಸರಿ ಮಾಡ್ತಾ ಹೋದ್ರೆ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ನಾವು ಕೋಕೋನಟ್ನ ಯೂಸ್ ಮಾಡೋದ್ರಿಂದ ಸೊ ಅದರಲ್ಲಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೆಯೇ ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡೋದ್ರಿಂದ ಸೊ ನಮ್ಮ ಮುಖದಲ್ಲಿರುವಂತಹ ಡಸ್ಟ್ ಆಗಲಿ ಯಾವುದೇ ರೀತಿ ಕೆಟ್ಟ ಕೊಳಕಿದ್ರು ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾಫಿ ಪೌಡರಿಂದ ನಮ್ಮ ಸ್ಕಿನ್ ಇನ್ನೂ ಗ್ಲೋಯಿಂಗ್ ಜಾಸ್ತಿ ಆಗುತ್ತೆ. ಸೊ ಹಾಗೆಯೇ ಸಕ್ಕರೆ ಪುಡಿಯಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಈ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಏನಿದೆ ಕಂಪ್ಲೀಟ್ ಆಗಿ ಸ್ಕ್ರಬ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಲೆಮನ್ನಿಂದ ನಮಗೆ ಏನು ನಮ್ಮಲ್ಲಿರುವಂತಹ ಇದು ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೆಯದು, ಹಾಗೆಯೇ ನಮ್ಮ ಸ್ಕಿನ್ನಲ್ಲಿರುವಂತಹ ಈಗೇನು ಇರುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಹೋಗ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನೀವು ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಮುಖಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ನ ಮತ್ತೆ ವೈಟ್ ಹೆಡ್ಸ್ನ ಕಂಪ್ಲೀಟ್ ಆಗಿ ಮನೆಯಲ್ಲೇ ರಿಮೂವ್ ಮಾಡ್ಕೋಬಹುದು ಅಂತ. ಐ ಹೋಪ್ಲಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ವಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಮಾಡೋದು, ಹೇಗೆ ಮನೆಯಲ್ಲಿ ಈಸಿ ಮಾಡ್ಬೋದು ಅಂತ ಹೇಳಿ ಸೊ ಖಂಡಿತ ಚೆಕ್ ಮಾಡ್ತೀರಾ ಅನ್ಕೊಂತೀನಿ ಸ್ನೇಹಿತರೆ. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆಯೇ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಹಾಗೆಯೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಂಪ್ಲೀಟ್ ಆಗಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.